ಇನ್ನೊಂದು ಸಲ ಮಿಲನ ನಾಗರಾಜ್ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತ ನೋಡಿದಾಗ ಗೊತ್ತಾಗಲ್ಲ, ಬಟ್ ಅವ್ರು ಎಲ್ಲೂ ತೋರಿಸಿಲ್ಲ, ಏನಕ್ಕೆ ಆ ಥರ ಅಂತ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತನ. ಏನಿಲ್ಲ, ಸುಮ್ಮನೆ ಒಂದು ಸಿನಿಮಾ ನೋಡಿದಾಗ ಅವರಲ್ಲಿ ಬಂದ ಒಂದು ಸರ್ಪ್ರೈಸ್ ಇರಲಿ ಅಂತಷ್ಟೇನೆ. ಅದರಲ್ಲೇನು ದೊಡ್ಡ ರಿವೀಲಿಂಗ್ ಪಾಯಿಂಟ್ ಅಂತಲ್ಲ, ಬಟ್ ಸ್ಟಿಲ್ ಕೆಲವು ವಿಷಯಗಳು ಸಿನಿಮಾದಲ್ಲೇ ಬಂದು ನೋಡಿದಾಗ, ಇನ್ಫ್ಯಾಕ್ಟ್ ವಾಸುಕಿ ಅವರು ಕೂಡ ಇದ್ದಾರೆ ಸಿನಿಮಾದಲ್ಲಿ, ಅದನ್ನು ನಾವು ಅಷ್ಟೊಂದೇನು ಹೈಲೈಟ್ ಮಾಡಿರಲಿಲ್ಲ. ಒಂದು ಚಿಕ್ಕದಾದರೂ ಒಂದು ಇಂಪಾರ್ಟೆಂಟ್ ಪಾತ್ರದಲ್ಲಿ ಬರ್ತಾರೆ. ಸೊ ಒಂದು ಕೆಲವು ಫೆಮಿಲಿಯರ್ ಫೇಸಸ್ನ ಅಲ್ಲಿ ಬಂದು ಓ ಇವರು ಇದ್ದಾರೆ ಅಂತ ನೋಡಿದ ಒಂದು ಖುಷಿ ಆಗಲಿ ಅಂತ ಅಷ್ಟೇ. ಸರಿ, ನಿರೂಪ್ ಸರ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಒಂದು ಅದ್ಭುತ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನಾಯ್ತು ಸರ್? ನಿರೂಪ್ ಸ್ಟೋರಿ ಬರೀಬೇಕಾದ್ರೆ ಅವ್ರಿಗೆ ಅಂತಾನೆ ಕ್ಯಾರೆಕ್ಟರ್ ಅಂತ ಮಾಡಿದ್ದೆ ಅಂದ್ರೆ ಯಾವ ತರ? ಇಲ್ಲ, ನಿರೂಪ್ಗೆ ಅಂತಾನೆ ಬರೆದಿದ್ದೆ, ಬಟ್ ಆಫ್ಟರ್ ಪಾಯಿಂಟ್ ನಾವು ಯಾವಾಗ ಸುದೀಪ್ ಸರ್ ಸಿನಿಮಾಗೆ ಬಂದರು ಆ್ಯಂಡ್ ನಾವು ಇದನ್ನ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂದಾಗ ಒಂದು ಡಿಸ್ಕಷನ್ ಆಯಿತು, ಅಂದರೆ ಬೇರೆ ಲ್ಯಾಂಗ್ವೇಜ್ ಇಂದ ಯಾವ್ದಾದ್ರು ಹೀರೋ ತರೋಣ, ಸೊ ದ್ಯಾಟ್ ನಮ್ಗೆ ಅಲ್ಲಿದು ಮಾರ್ಕೆಟು ಇದು ಎಲ್ಲಾನು ಟ್ಯಾಪ್ ಮಾಡೋಕ್ಕಾಗತ್ತೆ ಅಂತ. ಬಟ್ ಆ ಟೈಮಲ್ಲಿ ಸುದೀಪ್ ಸರ್ ಹೇಳಿದ್ರು, ಇಲ್ಲ ನಾವು ಎಲ್ಲೆಲ್ಲೋ ಏನಕ್ಕೆ ಹುಡ್ಕೊಂಡು ಹೋಗ್ಬೇಕು, ಇಲ್ಲೇ ಇಷ್ಟು ಒಳ್ಳೆ ಹೀರೋ ಇರಬೇಕಾದ್ರೆ ಲೆಟ್ಸ್ ಟೇಕ್ ನಿರೂಪ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ ಸುದೀಪ್ ಸರೇ ಮತ್ತೆ ರೆಕಮೆಂಡ್ ಮಾಡಿದ್ರು. ಆ್ಯಂಡ್ ನಿರೂಪ್ ಅಫ್ಕೋರ್ಸ್ ನಾನು ಹಿಂದಿನ ಎರಡು ಸಿನಿಮಾದಲ್ಲೂ ಜೊತೆ ಕೆಲಸ ಮಾಡಿದ್ದೀನಿ, ಆ್ಯಂಡ್ ಹಿಸ್ ಗ್ರೋತ್ ಆಸ್ ಅನ್ ಆ್ಯಕ್ಟರ್ ಹ್ಯಾಸ್ ಬಿನ್ ಎಕ್ಸ್ಪೋನೆನ್ಷಿಯಲ್ ಅವತ್ತಿಂದ ಇವತ್ತಿಗೆ. ಸೊ ರಂಗಿತರಂಗದಲ್ಲಿ ಏನಿದ್ರು, ಇವಾಗ ರಾಜರತ್ನದಲ್ಲಿ ಏನಿದ್ರು, ಇವತ್ತು ವಿಕ್ರಾಂತ್ ರೋಣಾಗೆ ಏನು ಒಂದು ಆರ್ಕ್ ಇದೆ, ಅದು ತುಂಬ ಮೇಲಕ್ಕೆ ಹೋಗ್ತಾ ಇದೆ. ಸೊ ಇದರಲ್ಲಿ ತುಂಬ ಕಡೆಯಿಂದ ಅಪ್ರಿಸಿಯೇಷನ್ ಬಂತು. ಇನ್ಫ್ಯಾಕ್ಟ್ ಒಬ್ಬರು ತುಂಬ ದೊಡ್ಡ ರಿವ್ಯೂವರ್ ಫ್ರಮ್ ಹಿಂದಿ, ಅವ್ರು ನನಗೆ ಮೆಸೇಜ್ ಮಾಡಿದ್ರು, ಕೆಲವು ವಿಷಯಗಳು ಬೇಕಿತ್ತು ಅವ್ರಿಗೆ, ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು ಅಂತ. ದೆನ್ ಅವ್ರು ಕೇಳಿದ್ರು, ನಿಮ್ಮ ಬ್ರದರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅವರು ಹಿಂದಿ ಇಲ್ಲಿ ಯಾಕೆ ಮಾಡಬಾರ್ದು, ನಂಗೆ ಅವ್ರ ನಂಬರ್ ಕೊಡಿ ಒಂದ್ಸಲ ಅಂತ. ಸೊ ನಿರೂಪ್ಗೂ ಫೋನ್ ಮಾಡಿ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಪರ್ಫಾರ್ಮೆನ್ಸ್ನ. ಆ್ಯಂಡ್ ಲಾಟ್ ಆಫ್ ರಿವ್ಯೂಸ್ ಆರ್ ಟಾಕಿಂಗ್ ಅಬೌಟ್ ಅಪಾರ್ಟ್ ಫ್ರಮ್ ಅಫ್ಕೋರ್ಸ್ ಸುದೀಪ್ ಸರ್ಸ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ನಿರೂಪ್ನು ಒಂದಷ್ಟು ಹೈಲೈಟ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಬಿಗ್ ಅಚೀವ್ಮೆಂಟ್ ಫಾರ್ ಹಿಮ್, ಯಾಕಂದ್ರೆ ಮೂರನೇ ಸಿನಿಮಾದಲ್ಲೇ ಇಷ್ಟು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಮುಂದೆ ನಿಂತ್ಕೊಂಡು ಅಟ್ಲೀಸ್ಟ್ ಒಂದು ಚೆನ್ನಾಗಿ ಮಾಡಿದೆಯಾ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ಸಾಧನೆ ಅದು.